ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬಂದಿರುವ ವಿಷಯದ ಬಗ್ಗೆ ಚರ್ಚೆ ಮಾಡಿತಂದರೆ 2023 ಆಸ್ಟ್ರೇಲಿಯಾ ವಿರುದ್ಧ 5 T20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 2 T20 ಪಂದ್ಯ ಗೆದ್ದಿರೋದು ಖುಷಿಯಲ್ಲಿ. ಯಾಕಂದ್ರೆ ಇಲ್ಲಿ ರಿಂಕು ಸಿಂಗ್ ಅವರ ತಾಯಿ ಮತ್ತು ರಿಂಕು ಬಗ್ಗೆ, ಭಾರತ ತಂಡದ ಬಗ್ಗೆ ಏನೆಲ್ಲ ಹೇಳ್ತಾ ಇದ್ದಾರೆ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಿರ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿಸಿದ್ರೆ ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ. ಸಿಂದರೆ ಸ್ನೇಹಿತರೆ, ಮೊದಲಿಗೆ ಸ್ಕೋರ್ ಕಂಡುಕೊಂಡ್ಬರೋಣ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡದವರು 235 ರನ್ ಮಾಡ್ತಾರೆ 20 ಓವರ್ನಲ್ಲಿ. 4 ವಿಕೆಟ್ ಕಳ್ಕೊಂಡು ಜೈಸ್ವಾಲ್ 53, ಋತುರಾಜ್ ಗಾಯಕ್ವಾಡ್ ಅವರು ಸಖತ್ಗೆ 58 ರನ್ ಮಾಡ್ತಾರೆ. ಇಶಾನ್ ಕಿಶನ್ 52 ರನ್ ಮಾಡ್ತಾರೆ. ಸೂರ್ಯಕುಮಾರ್ 19 ರನ್ ಮಾಡ್ತಾರೆ. ರಿಂಕು ಸಿಂಗ್ ಅವರು 2 6 4 ಮುಂಡ್ರೆ ಮುಖಾಂತರ 9 ಎಸೆತಗಳಲ್ಲಿ 31 ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಒಂದು ಫಿನಿಷರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಡೇಂಜರ್ ಬ್ಯಾಟಿಂಗ್ ಕೂಡ ಮಾಡಿದರು. ಇದನ್ನು ಗುರಿ ಬೆನ್ನತ್ತಿದ ಇಲ್ಲಿ ನೋಡ್ಬೋದು. ಆಸ್ಟ್ರೇಲಿಯಾ ತಂಡದವರು ನಿಗದಿತ ಅಂದರೆ 20 ಓವರ್ನಲ್ಲಿ 191 ರನ್ಗೆ 9 ವಿಕೆಟ್ ಕಳೆದುಕೊಂಡು ಅಲ್ಲಿಗೆ ನಿಲ್ತಾರೆ. 44 ರನ್ಗಳಿಂದ ಭಾರತ ತಂಡಕ್ಕೆ ಶರಣಾಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಸ್ಮಿತ್ ಅವರು 19 ರನ್ ಮಾಡಿದರೆ, ಮತ್ತು ಶಾರ್ಟ್ ಅವರು 19 ರನ್ ಮಾಡ್ತಾರೆ. ಹಾಗೆಯೇ ಗ್ಲೆನ್ ಮ್ಯಾಕ್ಸ್ವೆಲ್ 12 ರನ್ ಮೇಲೆ ಔಟ್ ಆಗ್ತಾರೆ. ಹಾಗೆಯೇ ಮಾರ್ಕ್ಸ್ ಟೋನಿಸ್ 45 ರನ್ ಮಾಡ್ತಾರೆ. ಇಲ್ಲಿ ಟೀಮ್ ಡೇವಿಡ್ ಅವರು 32 ರನ್ ಮಾಡ್ತಾರೆ. ಮ್ಯಾಥ್ಯೂ ವೇಡ್ ಅವರು 42 ರನ್ ಮಾಡ್ತಾರೆ. ಕೊನೆಯಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಕೂಡ ಗೆಲ್ಲಕ್ಕಾಗಿಲ್ಲ. ಹಾಗಾಗಿ 44 ರನ್ಗಳಿಂದ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಭಾರತ ಒಂದು ಸಖತ್ತಾಗಿ ಮೂಡಿ ಬಂತು. ವಿಕೆಟ್ ಯಾರೇ ಬಿಷ್ಣೋಯಿ 3 ವಿಕೆಟ್ ತೆಗೆದರೆ, ಪ್ರಸಿದ್ಧ ಕೃಷ್ಣ 3 ವಿಕೆಟ್ ತೆಗೆದರೆ, ಹರ್ಷದೀಪ್ ಸಿಂಗ್ 1 ವಿಕೆಟ್ ತೆಗೆದರೆ, ಈ ರೀತಿಯಾಗಿ ಭಾರತ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಗೆಲುವಿಗೆ ಅಂತ ಹೇಳ್ಬೋದಾಗಿದೆ. ಇದಾದ ನಂತರ ರಿಂಕು ಅವರ ಬ್ಯಾಟಿಂಗ್ 2 ಪಂದ್ಯಗಳಲ್ಲಿ ಸತತವಾಗಿ ಬ್ಯಾಟಿಂಗ್ ನೋಡಿ, ಇವಾಗ ತನ್ನ ತಾಯಿ ಆದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆದವರು ರಿಂಕು ಅವರು. ಇವರು ನಮಗೆ ತುಂಬ ಹೆಲ್ಪ್ ಆದರು, ಯಾಕಂದರೆ ನಾವು ಒಂದು ಕಷ್ಟದ ಸ್ಥಿತಿಯಲ್ಲಿ ಇದ್ದೀವಿ. ಆ ಕಷ್ಟದ ಸ್ಥಿತಿ ಕಳೆದವರೇ ರಿಂಕು ಅವರು. ಯಾಕಂದರೆ ಅವರಿಗೂ ಕೂಡ ನಾವು ಚಿಕ್ಕವನಿದ್ದಾಗ ಬೈತಿದ್ವಿ, ನೀನು ಏನು ಮಾಡ್ತಾ ಇದೀಯಾ, ಕೆಲಸ ಮಾಡು, ಕ್ರಿಕೆಟ್ ಆಡಿದರೆ ನಮಗೆ ಹೊಟ್ಟೆ ತುಂಬೋದಿಲ್ಲ, ಹಾಗೆ ಹೀಗೆ ಏನೇನೆಲ್ಲ ರೀತಿಯಲ್ಲಿ ಬೈತಾ ಇದ್ದಾರೆ ಅಂತ ಒಂದು ಕೆಲವೊಂದು ಮಾತುಗಳನ್ನು ಹೇಳಿದ್ರು. ಹಾಗಾಗಿ ರಿಂಕು ಅದನ್ನೆಲ್ಲ ಒಂದು ಬದೆಗಿಟ್ಟು ತನ್ನ ಆಟವನ್ನು ಮುಂದುವರಿಸ್ತಾನೆ. ಒಂದು ಸ್ನೇಹಿತರ ಸಹಾಯದಿಂದ ಒಂದು ಮುಂದಕ್ಕೆ ಬರ್ತಾನೆ. ಹಾಗೆ ಮುಂದೆ ನಮ್ಮನ್ನು ಸಹಾಯ ಕೇಳ್ತಾನೆ. ಅಂದರೆ ಇಲ್ಲಿವರೆಗೂ ನಾನು ಕಂಡೇ ಇರಲಿಲ್ಲ ಈ ರೀತಿಯಾಗಿ ಒಂದು ಭಾರತ ತಂಡಕ್ಕೆ ಒಂದು ಹೆಲ್ಪ್ ಆಗ್ತಾ ಇರೋದು. ಯಾಕಂದರೆ ಒಳ್ಳೆ ಒಂದು ಅವಕಾಶ ಸಿಕ್ಕಲ್ಲಿ ಒಳ್ಳೆ ರೀತಿಯಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದಾನೆ. ಇವನು ಫ್ಯೂಚರ್ ಚೆನ್ನಾಗಿದೆ. ಮುಂದೆ ಇದೇ ರೀತಿಯಾಗಿ ಆಡಲಿ, ಇದೇ ರೀತಿಯಾಗಿ ನಮ್ಮ ಹೆಸರು ತನ್ನ ಹೆಸರು ತರಲಿ ಅಂತ ಕೂಡ ಈ ರೀತಿಯಾಗಿ ತನ್ನ ರಿಂಕು ಸಿಂಗ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ತನ್ನ ತಾಯಿಯವರು. ಇನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ, ರಿಂಕು ಸಿಂಗ್ ಅವರು ಅದ್ಭುತವಂತ ಬ್ಯಾಟರು, ಇವರಂತ ಮತ್ತೆ ಭಾರತ ತಂಡಕ್ಕೆ ಸಿಗಲ್ಲ, ಆದರೂ ಕೂಡ ಒಂದು ಸಖತ್ತಾಗಿ ಫಿನಿಷರ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ತನ್ನ ತಾಯಿ ಹೇಳ್ತಾ ಇದ್ದಾರೆ. ಏನಂತಿರಿಸಿದ್ರೆ ನಿಮ್ಮ ಪ್ರಕಾರ ರಿಂಕು ಅವ್ರ ಬಗ್ಗೆ ಕಮೆಂಟ್ ಮಾಡಿರಿ. ಯಾಕಂದರೆ ನಿನ್ನೆ ಪಂದ್ಯದಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು, ಕಳೆದ ಮೊದಲ ಪಂದ್ಯದಲ್ಲಿ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಅದೇ ರೀತಿಯಾಗಿ ನಿನ್ನೆ ಪಂದ್ಯಗಳು ಕೇವಲ 9 ಎಸೆತಗಳಲ್ಲಿ 31 ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಒಂದು ಧೋನಿ ಯಾವ ರೀತಿಯಾಗಿ ಫಿನಿಷರ್ ಮಾಡುತ್ತೆ ಅದಕ್ಕಿಂತ ಚೆನ್ನಾಗಿ ಫಿನಿಷರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ನಿಮ್ಮ ಪ್ರಕಾರ ಫಿನಿಷರ್ ರೋಲ್ ಯಾರಿಗೆ ಕೊಡ್ತೀರಿ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.